ನಾವು ಈಗ ಮಲೆನಾಡಿನ ಮತ್ತೊಂದು ಮಗ್ಗಲಿಗೆ ಬಂದಿದ್ದೇವೆ. ಈ ಒಂದು ಮಲೆನಾಡಿನ ಈ ಒಂದು ತಪ್ಪಲ ಮಳೆಗಾಲದಲ್ಲಿ ಹರಿದು ಹೋಗುವಂತಹ ಒಂದು ಏನು ನಾವು ತೋಡುಗಳು ಹೇಳ್ತೇವೆ, ಆ ತೋಡಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಒಂದು ಕಂಠದ ಟೈಪ್ ಮಾಡಿರ್ತಾರೆ, ಕಟ್ಟೆಗಳನ್ನು ಮಾಡಿರ್ತಾರೆ. ಆ ಕಟ್ಟೆಯ ಮಗ್ಗುಲಲ್ಲಿ ಸಾಮಾನ್ಯವಾಗಿ ಈ ಒಂದು ಜಾತಿಯ ಗಿಡಗಳನ್ನು ಬೆಳೆಸ್ತಾರೆ. ಇದಕ್ಕೆ ಬೆತ್ತಾರೆ ಗಿಡ ಅಂಥೇಳಿ ಹೇಳ್ತೇವೆ, ಅಥವಾ ಬೆಟ್ಟ ತಾವರೆ ಅಂತೇಳಿಯೂ ಕರೀತಾರೆ. ಸಾಮಾನ್ಯವಾಗಿ ಮಲೆನಾಡಲ್ಲಿ ಬೆತ್ತಾರೆ ಅಂತ ಹೇಳಿ ಕರೆಯುವುದು ವಾಡಿಕೆಯಲ್ಲಿ ಇದ್ದ ಪದ್ಧತಿ. ಈ ಪದ್ಧತಿಯ ಜೊತೆಯಲ್ಲಿ ಈ ಗಿಡಗಳ ಬಗ್ಗೆ ನಾವು ನಿಮಗೆ ಒಂದೆರಡು ಮಾಹಿತಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇದು ಸಮಧಾತುವಿನಿಂದ ಕೂಡಲ್ಪಟ್ಟಂತಹ ಒಂದು ವಿಶೇಷವಾದಂತಹ ಒಂದು ವೃಕ್ಷವರ್ಧಿನಿ. ಈ ವೃಕ್ಷದಲ್ಲಿ ಚಕ್ಕೆಯನ್ನು ಎತ್ತಿ ಇದನ್ನು ಚೆನ್ನಾಗಿ ಬಿಸಿ ನೀರಲ್ಲಿ ಕುದಿಸಿ ಅದನ್ನು ಬಳಸೋದ್ರಿಂದ ಸಾಮಾನ್ಯವಾಗಿ ಅಸ್ತಮ ರೋಗಿಗಳಿಗೆ ಇದು ತುಂಬ ಉಪಯುಕ್ತವಾದದ್ದು ಅಂಥೇಳಿ ಕರೆದಿದ್ದಾರೆ. ಒಂದೇ ಒಂದು ಇದರ ಬಗ್ಗೆ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಏನು ಹೇಳಿದ್ದೇನೆ, ಈ ಚಕ್ಕೆಯನ್ನು ತೆಗೆದು ಆ ಚಕ್ಕೆಯನ್ನು ಚೆನ್ನಾಗಿ ಕಲ್ಲಿನ ಇದರಲ್ಲಿ ಜಜ್ಜಿಬಿಟ್ಟು ಜಜ್ಜಿದ ನಂತರದಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ನೀವು ಆ ಪಾತ್ರೆಯಲ್ಲಿ ಇಟ್ಟು ಈ ಚಕ್ಕೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಆ ನಂತರ ಜೀರಿಗೆ ಕುತ್ತುಂಬರಿಯನ್ನು ಚೆನ್ನಾಗಿ ಅದನ್ನು ಪುಡಿ ಮಾಡಬೇಕು. ಪುಡಿ ಮಾಡಿ ಅದೇ ಏನು ಕುದಿಯುವ ನೀರಿಗೆ ಹಾಕಬೇಕು. ಆ ಕುದಿಯುವ ನೀರು ಎರಡು ಲೋಟದ್ದು ಒಂದು ಲೋಟಕ್ಕೆ ಬರಬೇಕು. ಆ ಒಂದು ಲೋಟಕ್ಕೆ ಬಂದ ನಂತರ ಇದನ್ನು ನಾವು ಸಾಮಾನ್ಯವಾಗಿ ಹಸುವಿನ ಕುದಿಸಿದ ಹಾಲು, ಮಲೆನಾಡು ಆಕಳ ಹಾಲಾಗಿರಬೇಕು, ಜೆರ್ಸಿ ಅಲ್ಲ ಹೇಳೋದು, ಮಲೆನಾಡು ಆಕಳ ಒಂದು ಹಾಲನ್ನು ಚೆನ್ನಾಗಿ ಕುದಿಸಿದ ಹಾಲನ್ನು ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಬಿಟ್ಟುಕೊಂಡು ಕುಡಿದಾಗ ಸಾಮಾನ್ಯವಾಗಿ ಅಸ್ತಮ ರೋಗಿಗಳಿಗೆ ಏನು ಉಸಿರು ಕಟ್ಟುವಂಥದ್ದು ಕಡಿಮೆ ಆಗ್ತದೆ, ಕಫ ಹೋಗ್ತದೆ ಇದರಿಂದ. ಹಾಗಾಗಿ ಈ ಬೆತ್ತಾರೆ ಅಥವಾ ಬೆಟ್ಟದ ತಾವರೆ ಮನುಷ್ಯನಿಗೆ ಒಂದು ಉಪಯುಕ್ತವಾದಂತಹ ಗಿಡಮೂಲಿಕಾ ಸಸ್ಯಗಳಿಂದ ಅಥವಾ ಗುಡಿಮೂಲಿಕಾ ಗಿಡಗಳಿಂದ ಕೂಡಲ್ಪಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಗಿಡ ಸಸ್ಯವರ್ಧಿನಿಗಳು ಹೇಳಿ ನಾವು ಇದನ್ನು ಪ್ರಭೇದಗಳು ಹೇಳಿ ನಾವು ಕರಿಬಹುದು. ಇದನ್ನು ಸಾಮಾನ್ಯವಾಗಿ ನಮ್ಮ ಮಲೆನಾಡಿನ ತೋಟಗಳಲ್ಲಿ ಇದು ಅಪರೂಪವಾಗಿ ಕಂಡುಬರುತ್ತದೆ. ಈಗ ಇದರ ಒಂದು ಬೆಳವಣಿಗೆ ಮತ್ತು ಇದು ಪ್ರಕೃತಿಯ ಕೆಲವೇ ಕೆಲವು ಒಂದು ವಿಕೋಪಗಳಿಂದ ಇದು ಸಹ ಕಡಿಮೆಯಾಗಿದೆ. ಇದನ್ನು ಪ್ರತಿ ಮನೆ ಮನೆಯಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳುವಂತಹ ಇಚ್ಛೆಯೊಂದಿಗೆ ಈ ಒಂದು ಪರಿಚಯವನ್ನು ಮಾಡಿಕೊಟ್ಟು ನಿಮಗೆ ಇಲ್ಲಿಂದ ವಿರಮಿಸುತ್ತೇನೆ.